ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ಲ ಮಾಧ್ಯಮಗಳಲ್ಲಿ ನಾನು ಕುಟುಂಬಸ್ಥನಾಗಿ ಮರಣದ ಪ್ರಕಟಣೆಯನ್ನು ಕೊಡಲಿಕ್ಕೆ ಮೊದಲೇ ಎಲ್ಲ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿಬಿಟ್ಟಿವೆ. ಇಂತಹ ಶಿಥಿಲವಾದ ಹೊತ್ತಿನಲ್ಲಿ ನಾವೆಲ್ಲರೂ ಅರ್ಥಕೋಬೇಕಾಗಿರೋದು ಇಷ್ಟೇನೇ, ಇದೊಂದು ಕುಟುಂಬಕ್ಕೆ ಒಂದು ಖಾಸಗಿ ದುಃಖ ಅಂತಿರುತ್ತೆ. ಎಲ್ರಿಗೂ ಯಾವ ಸಮಯದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗತ್ತೆ, ಯಾವ ಸಮಯದಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ ಅನ್ನುವ ವಿವರಣೆಯನ್ನು ಇನ್ನು ಕೆಲ ತಾಸುಗಳಲ್ಲಿ ನಾನೇ ಖುದ್ದಾಗಿ ಬಂದು ಕೊಡ್ತೇನೆ. ಅಲ್ಲಿವರೆಗೂ ಎಲ್ಲರೂ ಯಾವುದೇ ಕೋಲಾಹಲವಿಲ್ಲದೆ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸಹಕರಿಸಬೇಕು ಅಂತ ಕೋರ್ಕೊಳ್ತೇನೆ. ನಮಸ್ಕಾರ. ಇಹಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ. ಕಳೆದ 2 ವರ್ಷಗಳಿಂದ ನಾನು ಮತ್ತು ಅವಳು ಇಬ್ಬರೂ ಅವಳ 4ನೆಯ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ನನ್ನು ಸೆಣಸ್ತಾ ಇದ್ವಿ. ಈ ಹೋರಾಟದಲ್ಲಿ ಇವತ್ತು ಇಬ್ಬರೂ ಸೋತಿದ್ದೇವೆ. ಅತ್ಯಂತ ವಿಷಾದದಿಂದ ಈ ಮಾತನ್ನು ನಿಮ್ಮಗಳ ಎದುರಿಡ್ತಾ ಇದ್ದೇನೆ. ಅಪರ್ನಾಳಿಗೆ ಬರುವ ಅಕ್ಟೋಬರಿಗೆ 58 ವರ್ಷ ತುಂಬುತ್ತಿತ್ತು. ಎಲ್ಲರ ಪ್ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡ ಮಾತುಗಳನ್ನ ನಿಲ್ಲಿಸ್ತೇನೆ. ಧನ್ಯವಾದ.